ಗೈಸ್ ಈ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಯಾವ ರೀತಿ ಮಾಡೋದು ಹೆಂಗ್ ಬೆಂಗೆ ಹೆಂಗ್ ಬಂದ್ರೆ ಹೆಂಗ್ ಮಾಡ್ಬಿಡೋದಾ ಹೆಂಗ್ ಸಿಕ್ಕಿದ್ರೆ ಹೆಂಗ್ ಮಾಡ್ಬಿಡೋದಾ ಈಗ ಒಂದೇ ಫಸ್ಟ್ ಇಯರ್ ಮುಗಿಸ್ಕೊಂಡಿರ್ತೀನಿ ಎಂಡ್ ಆಫ್ ದ 20th ಇಯರ್ ಅಲ್ಲಿ ಎಲ್ಲರಿಗೂ ಕರೆದ್ಬಿಡಿ ಯಾರು ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದೀರಾ ತಗೊಂಡಿದ್ದೀರಾ ಎಲ್ಲ ಕೀವಾಗ ಬಂದ್ರ ಅಂತ ಹೇಳ್ಬಿಟ್ಟು ಕ್ಯಾಶ್ ಹೆಣ್ಸ್ ಕೊಟ್ಬಿಡ್ತೀವ ಏನ್ ಅದಕ್ಕೇನು ಒಂದು ನ್ಯಾಯ ನೀತಿ ಪ್ರೊಸೀಜರ್ ರೂಲ್ಸ್ ಏನು ಇಲ್ವಾ ಅಂದ್ರೆ ಇಲ್ಲ ಇದೆ ದೇರ್ ಈಸ್ ಎ ರೂಲ್ ಫಾರ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ರೂಲ್ ಫಾರ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಆವಾಗ್ಲೇನೆ ಹೇಳಿದೆ ನಾನು ಪ್ರಿಫರೆನ್ಸ್ ಶೇರ್ಸ್ ಅನ್ನ ರೆಡೀಮ್ ಮಾಡತಕ್ಕಂಥದ್ದು ರೆಡೀಮ್ ಮಾಡತಕ್ಕಂಥದ್ದು ಎರಡೇ ಎರಡು ಪಾಸಿಬಿಲಿಟೀಸ್ ಇರುತ್ತೆ ನಮ್ ಕಂಪನಿನಲ್ಲಿ ಯಾವ್ದೋ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ ಯಾವ್ದೋ ಒಂದು ಪ್ಲಾಂಟ್ ಅಂಡ್ ಮಿಷಿನರಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅದನ್ನ ಮಾರ್ಬಿಟ್ಟು ಕೊಟ್ಬಿಡೋಣ ಸರ್ ದುಡ್ಡು ಅಂತ ಹೇಳಿದ್ರೆ ಕಂಪನೀಸ್ ಆಕ್ಟ್ ಒಪ್ಪೋದಿಲ್ಲ ಕಂಪನೀಸ್ ಆಕ್ಟ್ ಏನ್ ಮಾಡಲ್ಲ ಒಪ್ಪೋದಿಲ್ಲ ಅದಕ್ಕೆ ಒಂದು ಪ್ರೊಸೀಜರ್ ಒಂದು ರೂಲ್ ಇದೆ ಆ ರೂಲ್ ಪ್ರಕಾರನೇ ಮಾಡಬೇಕಾಗುತ್ತೆ ಈಗ ನಾವು ತಗೊಂಡಿರೋ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ರೆಡೀಮ್ ಮಾಡಬೇಕಾದ್ರೆ ನಾವು ಯೂಶುವಲ್ ಆಗಿ ಒಂದು ಎರಡು ಆಸ್ಪೆಕ್ಟ್ ಅನ್ನ ಸ್ಟಡಿ ಮಾಡ್ತೀವಿ ಒಂದು ಲೀಗಲ್ ಆಸ್ಪೆಕ್ಟ್ ಇನ್ನೊಂದು ಫೈನಾನ್ಶಿಯಲ್ ಆಸ್ಪೆಕ್ಟ್ ಸರ್ ಲೀಗಲ್ ಆಸ್ಪೆಕ್ಟ್ ಅಂದ್ರೆ ಏನು ಕಾನೂನುಬದ್ಧವಾಗಿ ಆಸ್ ಪರ್ ಲಾ ಆಸ್ ಪರ್ ಸ್ಟ್ಯಾಚ್ಯೂಟ್ ಏನಿದೆ ಆ ರೂಲ್ಸ್ ಪ್ರಕಾರ ನಾವು ಮಾಡಬೇಕಾಗುತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ದುಡ್ಡನ್ನ ರೆಡೀಮ್ ಮಾಡಬೇಕಾದ್ರೆ ನಾವು ಇಲ್ಲ ಔಟ್ ಆಫ್ ಪ್ರಾಫಿಟ್ಸ್ ಮಾಡಬೇಕಾಗುತ್ತೆ ಅಥವಾ ಫ್ರೆಶ್ ಆಗಿ ಶೇರ್ಸ್ ಆಗ್ಲಿ ಡಿಬೆಂಚರ್ಸ್ ಆಗ್ಲಿ ಇಶ್ಯೂ ಮಾಡಬೇಕಾಗುತ್ತೆ ಅಂತ ಹೇಳಿದೆ ಯಾವಾಗ ನಾವು ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅದು ಸೆಕೆಂಡರಿ ಆಸ್ಪೆಕ್ಟ್ ಓಕೆನಾ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಫಸ್ಟ್ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಏನ್ ದುಡ್ಡಿದೆ ಆ ದುಡ್ಡಲ್ಲಿ ನಾವು ರಿಡೆಂಪ್ಷನ್ ಅನ್ನ ಮಾಡಬೇಕಾಗುತ್ತೆ ಆ ದುಡ್ಡನ್ನ ಏನ್ ಮಾಡಬೇಕಾಗುತ್ತೆ ರೆಡೀಮ್ ಮಾಡಬೇಕಾಗುತ್ತೆ ಸೊ ರೆಡೀಮ್ ಮಾಡಬೇಕಾದ್ರೆ ಯಾವ್ಯಾವ ದುಡ್ಡನ್ನ ಯಾವ್ಯಾವ ದುಡ್ಡನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಔಟ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು ಈ ಎಕ್ಸಾಂಪಲ್ ಅಲ್ಲಿ 10 lakh ರುಪೀಸ್ ಅಷ್ಟು ನನ್ನ ಹತ್ರ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ನಾನು ಒಟ್ಟು ಎಷ್ಟು ಕೊಡ್ಬೇಕು ದುಡ್ಡು 10 lakh ರುಪೀಸ್ ದುಡ್ಡು ಕೊಡ್ಬೇಕು ಎಷ್ಟು ಕೊಡ್ಬೇಕಪ್ಪ 10 lakhs ಕೊಡ್ಬೇಕು ಈ 10 lakh ರುಪೀಸ್ ಅನ್ನ ನಾವು ಕಷ್ಟಪಟ್ಟು ಕಂಪನಿನಲ್ಲಿ ದುಡ್ಡಿರ್ತಕ್ಕಂತ ಪ್ರಾಫಿಟ್ ಅಲ್ಲೇ ಕೊಡಿ ಅಂತ ಹೇಳುತ್ತೆ ಏನದು ಪ್ರಾಫಿಟ್ ಅಲ್ಲೇ ಕೊಡಿ ಅಂತ ಹೇಳುತ್ತೆ ಅಷ್ಟು ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಪ್ರಾಫಿಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಆವಾಗ ಮಾತ್ರನೇ ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಈಗ ಅಸ್ಯೂಮ್ ಮಾಡ್ಕೋಣ ನಮ್ಗೆ 10 lakh ರುಪೀಸ್ ರೆಡೀಮ್ ಮಾಡಬೇಕು ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಯಾವ್ದ್ಯಾವ್ದು ಮಾಡಬಹುದು ಯಾವ ಯಾವ ಐಟಮ್ಸ್ ನ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ರೆಡೀಮ್ ಮಾಡಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಸರ್ಪ್ಲಸ್ ಪ್ರಾಫಿಟ್ ಇರುತ್ತೆ ಅಥವಾ ಹೋದ ವರ್ಷದ್ದು ಅದು ಹೋದ ವರ್ಷದ್ದು ಪ್ರಾಫಿಟ್ ಎಲ್ಲ ಡಿವಿಡೆಂಡ್ ಕೊಟ್ಟು ಇನ್ನು ಪ್ರಾಫಿಟ್ ಮಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ ಆ ಮಿಕ್ಕಿರೋ ಪ್ರಾಫಿಟ್ ಅಲ್ಲಿ ಸರ್ಪ್ಲಸ್ ಅಂತ ಹೇಳ್ತೀವಿ ಆ ಪ್ರಾಫಿಟ್ ಅಲ್ಲಿ ಬೇಕಾದ್ರೂ ಯಾರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ರಿಟರ್ನ್ ಮಾಡಬಹುದು ರೀಪೇಮೆಂಟ್ ಮಾಡಬಹುದು ಇನ್ಶೂರೆನ್ಸ್ ಫಂಡ್ ಏನಾದ್ರೂ ಇದ್ರೆ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಂತ ಏನಾದ್ರು ಇದ್ರೆ ಡಿವೆಂಚರ್ ಸಿಂಕಿಂಗ್ ಫಂಡ್ ಅಂತ ಏನಾದ್ರು ಇದ್ರೆ ಇಷ್ಟು ಫಂಡ್ ಗಳನ್ನ ಇಷ್ಟು ರಿಸರ್ವ್ಸ್ ಅನ್ನ ನಾವು ಪ್ರಾಫಿಟ್ ಇಂದ ಎತ್ತಿಟ್ಟಿರ್ತೀವಿ ಆ ಪ್ರಾಫಿಟ್ ಎಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗ್ಬೇಕಾಗುತ್ತೆ ಯಾರಿಗೆ ಹೋಗ್ಬೇಕಾಗುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗ್ಬೇಕಾಗುತ್ತೆ ಯಾವ್ಯಾವ ಅಮೌಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗಬೇಕು ಅಂತ ದುಡ್ಡನ್ನ ನಾವು ಯೂಸ್ ಮಾಡಿಕೊಂಡು ಏನ್ ಮಾಡಬಹುದು ರಿಡೆಂಪ್ಷನ್ ಮಾಡಬಹುದು ಅರ್ಥ ಆಗ್ತಿದ್ಯಾ ನಾವು ಅಸ್ಯೂಮ್ ಮಾಡ್ಕೋಣ ಇಷ್ಟು ಸೇರಿಸಿ ನಮ್ಗೆ 7 lakh ರೂಪಾಯಿ ಇದೆ ಅಂತ ಅನ್ಕೋಣ ಎಷ್ಟಿದೆ 7 lakh ರುಪೀಸ್ ಇದೆ ಅಂತ ಇಟ್ಕೋಣ ನಾವು ಪ್ರಿಫರೆನ್ಸ್ ಶೇರ್ಸ್ ಗೆ ಎಷ್ಟಪ್ಪ ರೆಡೀಮ್ ಮಾಡಬೇಕು 10 lakhs ಆದ್ರೆ ನಮ್ಮ ಹತ್ರ ಔಟ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಎಷ್ಟು ದುಡ್ಡು ಇದೆಯಪ್ಪ 3 lakh 7 lakh ಇರೋದು ಹಾಗಾದ್ರೆ ಇನ್ನು ಎಷ್ಟು ಬೇಕು ಆ 3 lakh ಬೇಕಾದ್ರೆ ಫ್ರೆಶ್ ಆಗಿ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬಹುದು ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡಬಹುದು ಡಿಬೆಂಚರ್ಸ್ ಬೇಕಾದ್ರೂ ಇಶ್ಯೂ ಮಾಡಬಹುದು ಅರ್ಥ ಆಗ್ತಿದ್ಯಾ ಎಷ್ಟಕ್ಕೆ ಇಶ್ಯೂ ಮಾಡಬಹುದು ಅವನು 3 lakh ಇಶ್ಯೂ ಮಾಡಬಹುದು ಹಾಗಾದ್ರೆ 7 lakh ಪ್ಲಸ್ 3 lakh ಎಷ್ಟಾಯ್ತು 10 lakh ಆಯ್ತು ರೆಡಿ ಆಗಿದೆ ತಗೊಂಡೋಗ್ ಅಂತ ಹೇಳ್ಬೋದು ಸರ್ ಹಾಗಾದ್ರೆ ಇದೆಲ್ಲ ಈ ಪ್ರಾಫಿಟ್ಸ್ ರಿಸರ್ವ್ಸ್ ಫಂಡ್ಗಳು ಎಲ್ಲ ಯಾರಪ್ಪ ಸೇರಿರ್ತಕ್ಕಂಥದ್ದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೇರಿರೋದು ಪಾಪ ಹೌದಾ ಇದನ್ನ ಇವ್ರ ಕೈ ಕೊಡೋದಿಲ್ಲ ಕ್ಯಾಶ್ ರೂಪದಲ್ಲಿ ಇನ್ನು ಮುಂದಕ್ಕೆ ಯಾವತ್ತಿಗೂ ಕೊಡಲ್ಲ ಯಾಕೆ ಅಂದ್ರೆ ಈ ದುಡ್ಡನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾರು ಕೊಟ್ಬಿಟ್ಟಿದೀವಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಬಿಟ್ಟಿದೀವಿ ಇನ್ ಮುಂದೆ ಈ ರಿಸರ್ವ್ಸ್ ಈ ಸರ್ಪ್ಲಸ್ ಗಳು ಯಾವುದೇ ಕಾರಣಕ್ಕೂ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗಲ್ಲ ಕ್ಯಾಶ್ ರೂಪದಲ್ಲಿ ಹೋಗಲ್ಲ
ಅಂದ್ರೆ ಇಷ್ಟು ಅಮೌಂಟ್ ಅನ್ನು ಕೂಡ 7 ಲಕ್ಷ ರೂಪಾಯಿನೂ ಕೂಡ ಈ ಅಕೌಂಟ್ ಗಳಿಂದ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಗೊತ್ತಾ ಒಂದ್ ಅಕೌಂಟ್ ಹೇಳ್ತೀವಿ ಅದನ್ನೇ ಸಿಆರ್ಆರ್ ಅಂತ ಹೇಳ್ತೀವಿ ಸರ್ ಏನ್ ಸರ್ ಇದು ಸಿಆರ್ಆರ್ ಸಿಆರ್ಆರ್ ಅಂದ್ರೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಒಂದ್ ಸಾರಿ ನೀವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಗೆ ಈ ಎಲ್ಲಾ ಅಕೌಂಟ್ ಗಳು ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ ಆಮೇಲಿಂದ ಯಾವುದೇ ಕಾರಣಕ್ಕೂ ಈ ಸಿಆರ್ಆರ್ ನ ಕ್ಯಾಶ್ ರೂಪದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗ್ತಿದೆ ವಿ ಕೆನಾಟ್ ಡಿಸ್ಟ್ರಿಬ್ಯೂಟ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಹಾಗಾದ್ರೆ ಈ ಸಿಆರ್ಆರ್ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ ಮುಂದಕ್ಕೆ ಯಾವಾಗಾದ್ರೂ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಬೋನಸ್ ಶೇರ್ ಕೊಡಬೇಕಾದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಬಹುದು ಅದು ಬಿಟ್ರೆ ಇನ್ ಯಾವುದೇ ಪರ್ಪಸ್ ಯೂಸ್ ಮಾಡೋ ಇಲ್ಲ ಅದ್ ನಿಮಗೆ ಬೇಕಾಗಿಲ್ಲ ಈಗ ಸದ್ಯಕ್ಕೆ ಸುಮ್ನೆ ಹೇಳಿದೀನಿ ಇದನ್ನೆಲ್ಲ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ ಸಿಆರ್ಆರ್ ಟ್ರಾನ್ಸ್ಫರ್ ಮಾಡಿ 10 ಲ್ಯಾಕ್ಸ್ ಅಲ್ಲಿ 7 ಲ್ಯಾಕ್ಸ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಸಿಆರ್ಆರ್ ಮಾಡ್ತೀವಿ ಗಾಟ್ ಇಟ್ ಅರ್ಥ ಆಯ್ತಾ ಇಲ್ವೋ ನೆಕ್ಸ್ಟ್ ಇಲ್ಲಿ ಮಿಕ್ಕಿದ್ದು 3 ಲಕ್ಷ ಎಲ್ಲಿ ತಗೊಳ್ತೀವಿ ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತೀವಿ ಅದು ಈಕ್ವಿಟಿ ಆಗಿರ್ಬೋದು ಪ್ರಿಫರೆನ್ಸ್ ಆಗಿರ್ಬೋದು ಡಿವೆಂಚರ್ ಆಗಿರ್ಬೋದು ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತೀವಿ ಅಲ್ಲಿ ಟೋಟಲ್ ಎಷ್ಟಾಯ್ತು 10 ಲಕ್ಷ ಆಯ್ತು ಇದು ಯಾವಾಗಪ್ಪ ಅಂತ ಹೇಳಿದ್ರೆ ಇಫ್ ದ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಡ್ ಅಟ್ ಪಾರ್ ಏನದು ಅಟ್ ಪಾರ್ ಅಂದ್ರೆ 10 ಲಕ್ಷದವರಿಗೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಅಷ್ಟೇ ಒಂದು ರೂಪಾಯಿ ಜಾಸ್ತಿನೂ ಕೊಡ್ತಾ ಇಲ್ಲ ಒಂದು ರೂಪಾಯಿ ಕಡಿಮೆನೂ ಕೊಡ್ತಾ ಇಲ್ಲ ಕಡಿಮೆ ಕೊಡಬಾರದು ಅಂತ ಹೇಳಿದ್ವಿ ಕಂಡೀಷನ್ 10 ರೂಪಾಯಿ ಜಾಸ್ತಿನೂ ಕೊಡ್ತಾ ಇಲ್ಲ 10 ರೂಪಾಯಿ ಕಡಿಮೆನೂ ಕೊಡ್ತಾ ಇಲ್ಲ 10 ಲಕ್ಷಕ್ಕೆ 10 ಲಕ್ಷ ಕೊಡ್ತಾ ಇಲ್ಲ ಸಪೋಸ್ ನಮ್ಮ ಕಂಡೀಷನ್ ಅಲ್ಲಿ ನಾವು 10 ಲಕ್ಷ ರೂಪಾಯಿ ಪಬ್ಲಿಕ್ ಪ್ರಿಫರೆನ್ಸ್ ಶೇರ್ಸ್ ಅಂತ ತಗೊಳ್ಬೇಕಾದ್ರೆ ಅವ್ರಿಗೊಂದು ಪ್ರಾಮಿಸ್ ಮಾಡಿದ್ವಿ ಏನಂತ ನಿಮಗೆ 20ನೇ ವರ್ಷ ಎಂಡ್ ಅಲ್ಲಿ ನಿಮಗೆ ಕೊಡಬೇಕಾದ್ರೆ ನಾನು 5% ಜಾಸ್ತಿ ಕೊಡ್ತೀನಿ ಅಂತ ಒಪ್ಕೊಂಡಿರ್ತೀನಿ ಎಷ್ಟು ಜಾಸ್ತಿ ಕೊಡ್ತೀನಿ ಅಂತ ಒಪ್ಕೊಂಡಿರ್ತೀನಿ ಹಾಗಾದ್ರೆ 10 ಲಕ್ಷದ ಮೇಲೆ 5% ಎಷ್ಟಾಯ್ತು 50,000 ಆಯ್ತು ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ರಿಡೆಂಪ್ಷನ್ ಪ್ರೀಮಿಯಂ ಅಂತ ಹೇಳ್ತೀವಿ ಅಥವಾ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಸರ್ ಹಾಗಾದ್ರೆ ಈ 10 ಲಕ್ಷ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 5% ಪ್ರೀಮಿಯಂ 50,000 ಕೊಡಬೇಕು ಈ 50,000 ರೂಪಾಯಿನ ಪ್ರಾಫಿಟ್ ಅಲ್ಲಿ ಕೊಡ್ತೀರಾ ಫ್ರೆಶ್ ಆಗಿ ಇಶ್ಯೂ ನಾನು ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲ ಮಾಡೋದಿಲ್ಲ ಈ 50,000 ಜಾಸ್ತಿ ಕೊಡ್ತಾ ಇದ್ವಿ ತಾನೇ ಕೊಡ್ತಾ ಇದ್ವಿ ಅಲ್ಲೇ ಕೊಡ್ತಾ ಇದ್ವಿ ಹೆಂಗ್ ಕೊಡ್ತೀರಾ ಯಾವ ದುಡ್ಡಲ್ಲಿ ಕೊಡ್ತೀರಾ ಅದಕ್ಕೆ ರೂಲ್ ಏನ್ ಹೇಳುತ್ತೆ ಅಂಡರ್ ಸೆಕ್ಷನ್ 18 ಅಲ್ಲಿ ರೂಲ್ ಏನ್ ಹೇಳುತ್ತೆ ಅಂದ್ರೆ ನೀವು ಈ 50,000 ರೂಪಾಯಿನ ಓಕೆನಾ ನಿಮ್ಮ ಕಂಪನಿನಲ್ಲಿ ಅಂದ್ರೆ ನಮ್ಮ ಕಂಪನಿನಲ್ಲಿ ಯಾವ್ದಾದ್ರು ಹಳೆ ಸೆಕ್ಯೂರಿಟಿ ಪ್ರೀಮಿಯಂ ಶೇರ್ ಪ್ರೀಮಿಯಂ ಅಂತ ಹೇಳ್ತೀವಿ ಅರ್ಥ ಆಗುತ್ತೆ ಈಗ ಶೇರ್ ಪ್ರೀಮಿಯಂ ಹಳೇದು ಓಲ್ಡ್ ಶೇರ್ ಪ್ರೀಮಿಯಂ ಅಥವಾ ಸೆಕ್ಯೂರಿಟಿ ಪ್ರೀಮಿಯಂ ಆಗ್ಲಿ ಅಥವಾ ಈ ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದೀವಲ್ವಾ 3 ಲಕ್ಷ ರೂಪಾಯಿ ಈ ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಏನಾದ್ರು ಇಶ್ಯೂ ಮಾಡಿದ್ರೆ ಸಪೋಸ್ ನಾನು ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದ್ದೀನಿ ಏನಂತ 3,000 ಈಕ್ವಿಟಿ ಶೇರ್ಸ್ 100 ರೂಪಾಯಿ ಪ್ರಕಾರ 10% ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದೀನಿ 3 ಲಕ್ಷಕ್ಕೆ 10% ಎಷ್ಟಪ್ಪ ಬರುತ್ತೆ 30,000 ಬರುತ್ತೆ ಕರೆಕ್ಟ್ ಅಲ್ಲಿಗೆ ಹೊಸ ಪ್ರೀಮಿಯಂ ಎಷ್ಟಿದೆ 30,000 ಇದೆ ಹೊಸ ಪ್ರೀಮಿಯಂ ಎಷ್ಟಿದೆ 30,000 ಇದೆ ಸಪೋಸ್ ನನ್ನ ಹತ್ರ ಹಳೇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದು 20,000 ಪ್ರೀಮಿಯಂ ಇತ್ತು ಅಂತ ಇಟ್ಕೊಳ್ಳಿ ಏನದು 20,000 ಪ್ರೀಮಿಯಂ ಇತ್ತು ಅಂತ ಇಟ್ಕೊಳ್ಳಿ ಅವಾಗ ಏನ್ ಮಾಡ್ತೀವಿ ಹಳೇದು 20 ಹೊಸದು 30 ಒಟ್ಟು ಎಷ್ಟಾಯ್ತು 50 ಆ 50,000 ರಿಡೆಂಪ್ಷನ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಲ್ಲಿ ಕೊಡಬೇಕಾದ್ರೆ ಅಮ್ಮ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾದ್ರೆ ಅವ್ರ ಕ್ಯಾಪಿಟಲ್ ಗೆ ಕೊಡಬೇಕಾದ್ರೆ ಕ್ಯಾಪಿಟಲ್ ಅಂದ್ರೆ ಏನೋ 10 ಲ್ಯಾಕ್ಸ್ ಆ 10 ಲ್ಯಾಕ್ಸ್ ಕೊಡಬೇಕಾದ್ರೆ ಇಲ್ಲ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಅಥವಾ ಫ್ರೆಶ್ ಇಶ್ಯೂ ನಾವು ಕೊಡ್ತೀವಿ ಅವ್ರಿಗೆ ರೆಡೀಮ್ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರೆ ಆ ಪ್ರೀಮಿಯಂ ಅಮೌಂಟ್ ಅನ್ನ ಏನ್ ಮಾಡಬೇಕು ಸೆಕ್ಯೂರಿಟಿ ಪ್ರೀಮಿಯಂ ಓಲ್ಡ್ ಅಥವಾ ನ್ಯೂ ಪ್ರೀಮಿಯಂ ಏನಾದ್ರೂ ಇದ್ರೆ ಅದರಲ್ಲೇ ಕೊಡಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಸರ್ ಇನ್ನೊಂದು ಪಾಯಿಂಟ್ ಹಾಕಿಟ್ಟಿದ್ದೀರಾ ನಮ್ಗೆ ಹೇಳಲ್ಲ ಈಗ ನಾನು ಆಪಕ್ಕೆ ಸಪೋಸ್ ನನ್ನ ಹತ್ರ ಶೇರ್ಸ್ ಏನು ಐ ಮೀನ್ ಪ್ರೀಮಿಯಂ ಏನು ಇಲ್ಲ ಹಳೇದು ಇಲ್ಲ ಹೊಸದು ಇಲ್ಲ 3 ಲಕ್ಷಕ್ಕೆ 3 ಲಕ್ಷನೇ ಇಶ್ಯೂ ಮಾಡುತ್ತೆ ಅಂತ ಅನ್ಕೋಣ ಈಗ ಒಟ್ಟು ನಾನು 10 ಲಕ್ಷ ಕೊಡಬೇಕು
ಎಷ್ಟು 10 ಲಕ್ಷ ಕೊಡಬೇಕು 5% ಪ್ರೀಮಿಯಂ ಅಂದ್ರೆ 50000 ಕೊಡಬೇಕು ಪ್ರೀಮಿಯಂ ಕರೆಕ್ಟಾ ನೀವು ನೋಡಿದ್ರೆ ಸೆಕ್ಯೂರಿಟಿ ಪ್ರೀಮಿಯಂ ಏನು ಇಲ್ಲ ಅಂತ ಹೇಳ್ತಾರೆ ಮತ್ತೆ 50000 ಕೊಡಬೇಕು ತಾನೆ ಹಾಗೇನ್ ಅಂತಾರೆ ಆವಾಗ ನಾವೇನ್ ಮಾಡ್ತೀವಿ ಯೂಸಿಂಗ್ ದ ಔಟ್ ಆಫ್ ಪ್ರಾಫಿಟ್ ಆಗ ನಾವು 7 ಲಕ್ಷ ರೂಪಾಯಿನ ಸಿಆರ್ಆರ್ ಗೆ ಹಾಕಲ್ಲ ಕ್ಯಾಪಿಟಲ್ ಯೂಸ್ ಮಾಡ್ಕೊಳ್ಳೋದು ಇಸ್ ಮಾಡ್ಕೊಳ್ತೀವಿ 6.5 ಲಕ್ಷ ರೂಪಾಯಿ ಎಲ್ಲಿಗೆ ಕ್ಯಾಪಿಟಲ್ ಯೂಸ್ ಮಾಡ್ಕೊಂಡು ಇನ್ 50000 ರೂಪಾಯಿನ ಪ್ರೀಮಿಯಂ ಗೆ ಯೂಸ್ ಮಾಡ್ಕೊಳ್ಳೋದು 6.5 ಪ್ಲಸ್ 50 ಕರೆಕ್ಟಾ ಈಗ ಫ್ರೆಶ್ ಆಗಿ ಎಷ್ಟು ಇಶ್ಯೂ ಮಾಡಬೇಕು 3 ಲಕ್ಷ ಮಾಡಬೇಕು ಆಗ 3.5 ಲಕ್ಷ ಮಾಡಬೇಕಾಗುತ್ತೆ ಅದು ಗಾಟ್ ಇಟ್ ಅಲ್ವಾ ಅರ್ಥ ಆಯ್ತಲ್ವಾ ಸಪೋಸ್ ಇಲ್ಲಿ 10% 5% ಬದಲು 10% ಪ್ರೀಮಿಯಂ ಅಂತ ಹೇಳಿದ ಅಂತ ಇಟ್ಕೊಳ್ಳಿ ನಮಗೆ 1 ಲಕ್ಷ ರೂಪಾಯಿ ಬೇಕು ಪ್ರೀಮಿಯಂ ಗೆ ಕರೆಕ್ಟಾ ಆಗ ನಾವೇನ್ ಮಾಡ್ತೀವಿ 6 ಲಕ್ಷ ಕ್ಯಾಪಿಟಲ್ ಗೆ ಇನ್ನ 4 ಲಕ್ಷ ಫ್ರೆಶ್ ಆಗಿ ಇಶ್ಯೂ ಮಾಡ್ತೀವಿ ಇನ್ನ 1 ಲಕ್ಷನ ಪ್ರೀಮಿಯಂ ಅಲ್ಲಿ ಯೂಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸೋ ಅದು ಯಾವಾಗ ಇಫ್ ಸೆಕ್ಯೂರಿಟಿ ಪ್ರೀಮಿಯಂ ಇಸ್ ನಾಟ್ ಅವೈಲಬಲ್ ಅಲ್ಲಿ ಗಾಟ್ ಇಟ್ ನಿಜ ಹೇಳ್ತಾ ಇದೀನಿ ಈ ಕಾನ್ಸೆಪ್ಟ್ ಅನ್ನ ಇಷ್ಟು ಈಜಿಯಾಗಿ ನಿಮಗೆ ಅರ್ಥ ಆಗೋ ತರ ಜೋಲೆ ಹೇಳಿ ಪ್ರಾಮಿಸ್ ಹೇಳ್ತೀನಿ ಯಾಕೆ ಅಂದ್ರೆ ಇದು ರೂಲ್ ಇದೇ ರೂಲ್ಸ್ ಹಿಂಗೆ ಫಾಲೋ ಮಾಡಿ ಈಗ ನಮಗೆ ಲೀಗಲ್ ಆಸ್ಪೆಕ್ಟ್ ಗೊತ್ತಾಯ್ತು ಲೀಗಲ್ ಆಸ್ಪೆಕ್ಟ್ ಗೊತ್ತಾಯ್ತಾ ಸೋ ಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪೇಮೆಂಟ್ ಆಫ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಬೋತ್ ಹ್ಯಾಸ್ ಟು ಹ್ಯಾಪನ್ ಅಕಾರ್ಡಿಂಗ್ ಟು ದಿಸ್ ರೂಲ್ ಇದೇ ರೂಲ್ ಅಲ್ಲಿ ಮಾಡಬೇಕು ಈಗ ಫೈನಾನ್ಷಿಯಲ್ ಆಸ್ಪೆಕ್ಟ್ ಇದೆಲ್ಲ ಕೊಡ್ತೀವಿ ಹೌದಾ ಫ್ರೆಶ್ ಆಗಿ ಇಶ್ಯೂ ಮಾಡಿದ್ರೆ ಎಷ್ಟು ಬರ್ತೈತಪ್ಪ 4 ಲಕ್ಷ ದುಡ್ಡು ಎಷ್ಟು ಇರುತ್ತೆ 4 ಲಕ್ಷ ಇರುತ್ತೆ ಕರೆಕ್ಟಾ ಇನ್ ಮಿಕ್ಕಿದ ದುಡ್ಡು ಏನ್ ಮಾಡೋದು 6 ಲಕ್ಷ ಈ ರಿಸರ್ವ್ ಇದೆಲ್ಲ ಕ್ಯಾಶ್ ರೂಪದಲ್ಲಿ ಇರುತ್ತೆ ನಮ್ಮ ಹತ್ರ ಕ್ಯಾಶ್ ರೂಪದಲ್ಲಿ ಇರಲ್ಲ ಎಲ್ಲ ಏನ್ ಮಾಡಿರ್ತೀವಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಬಿಸ್ನೆಸ್ ನಲ್ಲಿ ಸ್ಟಾಕ್ ಮೇಲೋ ಇನ್ನೊಂದ್ರ ಮೇಲೋ ಮತ್ತೊಂದ್ರ ಮೇಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದನ್ನೆಲ್ಲ ಮಾರಕ ಆಗುತ್ತೆ ನಾವು ಮಾರಕ ಆಗೋದಿಲ್ಲ ದಯವಿಟ್ಟು ಕೇಳಿಸ್ಕೊಡಿ ಇದೆಲ್ಲ ಇದೆ ಅಂದ್ರ ಅರ್ಥ ಏನ್ ಗೊತ್ತಾ ಇದೆಲ್ಲ ಇದೆ ಅಂದ್ರೆ ಏನ್ ಅರ್ಥ ಕ್ಯಾಶ್ ಇದೆ ಅಂತ ಅರ್ಥ ಅಲ್ಲ ಈ ಕ್ಯಾಶ್ ಅನ್ನ ನಾವೇನ್ ಮಾಡಿರ್ತೀವಿ ಬೇರೆದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆಯ್ತಾ ಈಗ ನನಗೆ ಇಮಿಡಿಯೇಟ್ ಆಗಿ 10 ಲಕ್ಷ ಕೊಡಬೇಕು ಪ್ಲಸ್ 1 ಲಕ್ಷ 11 ಲಕ್ಷ ದುಡ್ಡು ಬೇಕು ಎಷ್ಟಿದೆ ಫ್ರೆಶ್ ಆಗಿ ಇಶ್ಯೂ ಮಾಡಿದ್ರೆ ಬಂದಿರೋದು ಬರೀ 4 ಲಕ್ಷ ಇನ್ನು 7 ಲಕ್ಷ ಕ್ಯಾಶ್ ಬೇಕು ಏನ್ ಮಾಡ್ತೀರಾ ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲ ಫೈನಾನ್ಷಿಯಲ್ ಫ್ರೆಶ್ ಆಗಿ ಇಶ್ಯೂ ಮಾಡಿರೋ ದುಡ್ಡು ಆಗ್ಬಹುದು ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಓಕೆನಾ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರೂ ಇದ್ರೆ ಅದು ಓಕೆನಾ ಇನ್ವೆಸ್ಟ್ಮೆಂಟ್ ಏನಾದ್ರೂ ಇದ್ರೆ ಸೇಲ್ ಮಾಡ್ಬಿಡ್ತೀವಿ ಯಾವ್ದಾದ್ರೂ ಕಿತ್ತೋಗಿರೋ ಅಸೆಟ್ ಇದ್ರೆ ಸೇಲ್ ಮಾಡ್ತೀವಿ ಓಕೆನಾ ಅದು ಯಾರು ತಗೊಂಡು ಪರ್ಮಿಷನ್ ತಗೊಂಡು ಶೇರ್ ಹೋಲ್ಡರ್ಸ್ ಪರ್ಮಿಷನ್ ತಗೊಂಡು ಅಸೆಟ್ ನ ಸೇಲ್ ಮಾಡ್ಬಿಡ್ತೀವಿ ಇಲ್ಲ ಅಂದ್ರೆ ಲೋನ್ ಅನ್ನ ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಇಷ್ಟೇ ಪಾಸಿಬಿಲಿಟೀಸ್ ಇರೋದು ಇದು ಬಿಟ್ಟು ಇನ್ನೇನು ಇಲ್ಲ ಅರ್ಥ ಆಗ್ತಿದ್ಯಾ ಒಟ್ಟು 11 ಲಕ್ಷ ಪೇಮೆಂಟ್ ಮಾಡಬೇಕು 11 ಲಕ್ಷದಲ್ಲಿ 4 ಲಕ್ಷ ಫ್ರೆಶ್ ಆಗಿ ಇಶ್ಯೂ ಮಾಡಿರೋ ದುಡ್ಡು ಬಂದಿದೆ ನಮ್ಮ ಹತ್ರ ಒಂದು 50000 ಕ್ಯಾಶ್ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿಗೆ 3-4 ಆಯ್ತು ಇನ್ನು ಎಷ್ಟು ಬೇಕು ಇನ್ನು ಬೇಕಾದಷ್ಟು ದುಡ್ಡು ಬೇಕು ಅದರಲ್ಲಿ ಇಲ್ಲ ಲೋನ್ ತಗೊಳ್ಬಹುದು ಇಲ್ಲ ಅಸೆಟ್ ಸೇಲ್ ಮಾಡಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಸೇಲ್ ಮಾಡಬಹುದು ಅರ್ಥ ಆಗ್ತಿದ್ಯಾ ಟೋಟಲ್ ಆಗಿ ಎಷ್ಟು ಇರಬೇಕು 11 ಲಕ್ಷ ಇರಬೇಕು ಅರ್ಥ ಆಗ್ತಿದ್ಯಾ ಆ ತರ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅದನ್ನೇ ನಾವು ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅರೇಂಜ್ಮೆಂಟ್ ಹೇಳ್ತೀವಿ ಇದೆಲ್ಲ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ರೆಡೀಮ್ ಮಾಡಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂತ ಅರೇಂಜ್ಮೆಂಟ್ ಓಕೆನಾ ಅರ್ಥ ಆಯ್ತಾ ಎಲ್ಲದಕ್ಕೂ ಸರ್ ಇಷ್ಟ ಅರ್ಥ ಆದ್ರೆ ಮಿಕ್ಕಿದ್ದು ಚಿಟ್ಕೆ ಹೊಡೆದಂಗೆ ಯಾವ ಜರ್ನಲ್ ಎಂಟ್ರಿ ಹೆಂಗ್ ಬೇಕೋ ಹಂಗ್ ಮಾಡ್ಬೋದು ಬಟ್ ಎಲ್ಲಾ ಪ್ರಾಬ್ಲಮ್ಗು ನೀವು ಈ ಬ್ಲೂ ಪ್ರಿಂಟ್ ಅನ್ನ ಮಾಡ್ಕೊಳ್ಳೇಬೇಕು ಈ ಬ್ಲೂ ಪ್ರಿಂಟ್ ಹಾಕೊಂಡಿಲ್ಲ ಅನ್ಕೊಳ್ರಿ ಬಿತ್ತು ನಾಮ ಎರಡು ಬಿಳಿವೋ ಒಂದು ಕೆಂಪು 20 ಮಾರ್ಕ್ಸ್ ಓಯ್ ಓಕೆನಾ ಸರ್ ಸಿಆರ್ ಸಿಆರ್ ಒಂದು ಸೆಲೆಕ್ಟ್